ನವರಾತ್ರಿಯ ಒಂದು ಮೊದಲನೇ ದಿನದಲ್ಲಿ ದೇವರು ಯಾವ ರೂಪದಲ್ಲಿ ಇರ್ತಾರೆ ಶೈಲಪುತ್ರಿ ಯಾರು ಶೈಲಪುತ್ರಿ ಅನ್ನೋದು ಯಾಕೆ ಆ ಬಣ್ಣ ಏನು ಹಾಗೆ ಆ ಒಂದು ಹಿನ್ನೆಲೆ ಏನು ಅಂತ ಹೇಳಿ ತಿಳ್ಕೊಬೇಕಾಗಿದ್ರೆ ನೀವು ಖಂಡಿತವಾಗ್ಲೂ ಕಂಪ್ಲೀಟ್ ವಿಡಿಯೋವನ್ನ ನೋಡಿ नमस्कार एल्लरिगू दसरा हब्बद हार्दिक शुभाशयगळु एल्लरिगू कूड यारेल्ल नन्न चानेल सब्स्क्राइब माडिल्ल दयविट्टु सब्स्क्राइब माड्कोळ्ळि हागे नीवेल्ल एनादरू बेल ऐकॉन प्रेस माडिदीरा अंत हेळिद्रे नानु माडुवंत वीडियो अपडेट्स निमगे यावागलू सिग्ता इरुत्ते दसरा हब्ब अंत अंद्रे एनु नमगेल्लरिगू गोत्तिरो हागे दसरा हब्ब अंत हेळिद्रे गोंबेगळ हब्ब गोंबेगळ जोते नमगे नवशक्तिय ओंदु वैभववन्न नोड्तीवि ई ओंदु दसरा ಹಬ್ಬದ ಟೈಮಲ್ಲಿ ಅಥವಾ ನವರಾತ್ರಿ ಅಂತ ಹೇಳಿ ಕರೀಬಹುದು ಎರಡರಲ್ಲೂ ಒಂದು ಕರೀತಾರೆ ನಮಗೆಲ್ಲರೂ ಗೊತ್ತಿರುವಂತ ವಿಷಯ ಕೆಲವರೆಲ್ಲ ದಸರಾ ಅಂತ ಕರೀತಾರೆ ಕೆಲವರೆಲ್ಲ ನವರಾತ್ರಿ ಅಂತ ಹೇಳಿ ಕರೀತಾರೆ ಸೋ ಎಷ್ಟೋ ಮನೆಗಳಲ್ಲಿ ನವರಾತ್ರಿಗೆ ಅಂತಾನೆ ಹೇಳಿ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಅವರವರ ಹಿಂದಿನ ಕಾಲದಿಂದಾನೂ ಕೂಡ ಅವರು ಪ್ರಿಸರ್ವ್ ಮಾಡ್ಕೊಂಡಿರುವಂತ ಒಂದು ಗೊಂಬೆಗಳನ್ನ ಹಾಗೆ ಕೆಲವರಿಗೆ ಅದೊಂದು ಅಭ್ಯಾಸ ಆಗೋಗಿರುತ್ತೆ ಅಭ್ಯಾಸ ಅನ್ನೋದಕ್ಕಿಂತ ಒಂದು ರೂಢಿ ಆಗೋಗಿರುತ್ತೆ ಎಲ್ಲೋದ್ರೂ ಕೂಡ ಗೊಂಬೆಗಳನ್ನ ಶೇಖರಣೆ ಮಾಡುವಂತದ್ದು ಎಲ್ಲೋದ್ರೂ ಕೂಡ ಗೊಂಬೆಗಳನ್ನ ತರೋದು ಅದನ್ನ ದಸರಾ ಹಬ್ಬಕ್ಕೆ ನವರಾತ್ರಿ ಟೈಮ್ ಅಲ್ಲಿ ಇಡುವಂತದ್ದು ಸೋ ಈ ತರ ಎಷ್ಟೊಂದು ಜನ ಅವರ ಲೈಫ್ ಅಲ್ಲಿ ರೂಢಿಸ್ಕೊಂಡ್ಬಿಟ್ಟಿರ್ತಾರೆ ಗೊಂಬೆಗಳನ್ನ ತಂದು 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 ಕೂಡಾಕುವಂತದ್ದು ಸೋ ನಾನು ನಮ್ಮನೆಯಲ್ಲಿ ಯಾವುದೇ ರೀತಿಯ ಒಂದು ಗೊಂಬೆಗಳನ್ನ ಇಟ್ಟು ದಸರಾ ಹಬ್ಬನ ಆಚರಿಸಲ್ಲ ಅವತ್ತಿನ ದಿನ ನಾವು ದಿನ ದೇವರಲ್ಲಿ ಬೇಡಿಕೊಂಡು ಪೂಜೆ ಮಾಡಿ ಯೋ ಏನಂತ ಹೇಳ್ತೀವಿ ನಾವು ಆಯುಧ ಪೂಜೆ ಎಲ್ಲ ಹೇಗ್ ಮಾಡ್ತಾರೋ ಎಲ್ಲ ಅದೇ ತರ ಮಾಡಿ ಸೋ ಆ ಒಂದು ದಸರಾ ಹಬ್ಬನ ನಾವು ಟಿವಿ ಅಲ್ಲಿ ನೋಡಿ ಕಣ್ತುಂಬಿಸ್ಕೊಂತೀವಿ ಸೋ ನಾವು ಯಾವತ್ತು ಕೂಡ ಮೈಸೂರಿಗೆ ಹೋ ಅಂದ್ರೆ ಮೈಸೂರಿಗೆ ಹೋಗಿದೀವಿ ಬಟ್ ದಸರಾ ಟೈಮ್ ಅಲ್ಲಿ ಹೋಗಿಲ್ಲ ಯಾಕಂತಂದ್ರೆ ಅಲ್ಲಿ ಇರುವಂತ ರಶ್ನ ನೋಡಿ ನಾವು ಯಾವತ್ತು ಕೂಡ ಅದು ಮೈಂಡ್ ಗೆ ಬಂದಿಲ್ಲ ಅಲ್ಲಿ ಇಲ್ಲಿ ಕಾಣಿಸುವಂತ ಒಂದು ಆ ಒಂದು ಕ್ಲಾರಿಟಿ ಪಿಕ್ಚರ್ ಇದೆಯಲ್ಲ ದಸರಾ ಸೋ ಅಲ್ಲೋದ್ರೆ ಕಾಣಿಸುತ್ತೆ ಅನ್ನೋ ಅಂತ ಒಂದು ನಂಬಿಕೆ ಇಲ್ಲ ಯಾಕಂತಂದ್ರೆ ಅಷ್ಟೊಂದು ಜನ ಇರ್ತಾರೆ ಅಲ್ಲಿ ಸೋ ಇದೆಲ್ಲ ಜೊತೆಗೆ ನಾವು ಏನೋ ಒಂದು ಸಂಭ್ರಮ ಹುಡುಗರಿಗೆ ಸ್ಪೆಷಲಿ ಸ್ಕೂಲ್ ಹುಡುಗರಿಗೆ ತುಂಬಾನೇ ಖುಷಿ ದಸರಾ ಟೈಮ್ ಬಂದ್ರೆ ಯಾಕಂತಂದ್ರೆ 15 ಡೇಸ್ ಹಾಲಿಡೇ ಕೊಟ್ಬಿಡ್ತಾರೆ ಅವರಿಗೆ ಕಂಪ್ಲೀಟ್ 2 ವೀಕ್ಸ್ ಸೋ ಈ ತರ ಎಲ್ಲ ಇರೋದ್ರಿಂದ ಏನೋ ಒಂದ ತರ ಹೊಸ ಅದು ಈ ದೀಪಾವಳಿ ದಸರಾ ಯಾವುದೇ ಹಬ್ಬ ಬಂದ್ರೂ ಕೂಡ ಗಣೇಶ ಹಬ್ಬ ಬರಲಿ ಎಲ್ಲ ಒಂದೊಂದು ರೀತಿಯ ಒಂದು ವಿಭಿನ್ನತೆ ಹೊಂದಿದೆ ಸೋ ಹಾಗಾದ್ರೆ ನಾನು ಯಾಕೆ ಇವತ್ತು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ನವರಾತ್ರಿಯ ಒಂದು ವಿಶಿಷ್ಟತೆಯನ್ನು ಹೇಳೋಕೆ ನಾನು ಇಲ್ಲಿದ್ದೀನಿ ಸೋ ನಮಗೆಲ್ಲರೂ ಗೊತ್ತಿರೋ ಹಾಗೆ 9 ದೇವರುಗಳು 9 ದೇವರುಗಳ ಅವತಾರ ಅಂದ್ರೆ ಚಾಮುಂಡೇಶ್ವರಿ ತಾಯಿ 9 ಅವತಾರವನ್ನ ಒಂದು ಹೊತ್ತಿರ್ತಾರೆ ಆ ಒಂದು ನವರಾತ್ರಿ ಟೈಮ್ ಅಲ್ಲಿ ಸೋ ಎಲ್ಲರಿಗೂ ಗೊತ್ತು ಎಲ್ಲ ಮೂವೀಸ್ ಅಲ್ಲಿ ನೋಡಿರ್ತೀರಾ ಯಾವ ಯಾವ ಒಂದು ವೇಷದಲ್ಲಿ ದೇವರು ಇರುತ್ತೆ ಪ್ರತಿಯೊಂದು ದಿನದಲ್ಲೂ ಒಂದೊಂದು ಒಂದು ಏನು ಹೇಳ್ತೀವಿ ಒಂದು ಅವತಾರದಲ್ಲಿ ಇರುವಂತದ್ದು ಸೋ ಹಾಗಾದ್ರೆ ಮೊದಲನೇ ದಿನ ನವರಾತ್ರಿಯ ಒಂದು ಮೊದಲನೇ ದಿನದಲ್ಲಿ ದೇವರು ಯಾವ ರೂಪದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಶೈಲಪುತ್ರಿ ಅಂತ ಹೇಳಿ ಆ ಒಂದು ದೇವಿಯ ಹೆಸರಾಗಿರುತ್ತೆ ಸೋ ಶೈಲಪುತ್ರಿ ಅಂತ ಹೇಳಿ ಆ ದೇವಿಯ ಒಂದು ಹೆಸರಾಗಿರುತ್ತೆ ಆ ಒಂದು ರೂಪದಲ್ಲಿ ಚಾಮುಂಡೇಶ್ವರಿ ತಾಯಿ ನಮಗೆ ಅವತ್ತು ಕಾಣಿಸ್ಕೊಳ್ತಾರೆ ಶೈಲಪುತ್ರಿ ಯಾರು ಶೈಲಪುತ್ರಿ ಅನ್ನೋದು ಯಾಕೆ ಆ ಬಣ್ಣ ಏನು ಹಾಗೆ ಆ ಒಂದು ಹಿನ್ನೆಲೆ ಏನು ಅಂತ ಹೇಳಿ ತಿಳ್ಕೊಬೇಕಾಗಿದ್ರೆ ನೀವು ಖಂಡಿತವಾಗ್ಲೂ ಕಂಪ್ಲೀಟ್ ವಿಡಿಯೋವನ್ನ ನೋಡಿ ಶೈಲಪುತ್ರಿ ದೇವಿನ ಒಂದು ಆದಿಶಕ್ತಿ ಅಂತ ಹೇಳಿ ಗುರುತಿಸಲಾಗುತ್ತೆ ಶೈಲಪುತ್ರಿ ನೀವು ನೋಡಿದ್ರೆ ನೀವು ಯಾವತ್ತಾದರೂ ಆ ಒಂದು ಫೋಟೋ ನೋಡಿದ್ರೆ ಅಥವಾ ನೀವು YouTube ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ Google ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಆ ಒಂದು ದೇವಿ ಅವತ್ತು ವೈಟ್ ಸ್ಯಾರಿಯಲ್ಲಿ ಇರ್ತಾರೆ ಆ ಒಂದು ದೇವಿಯ ವಾಹನ ಬಂದು ಗೂಳಿಯಾಗಿರುತ್ತೆ ಸೋ ಒಂದು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿರ್ತಾರೆ ದೇವಿ ಸೋ ಏನಕ್ಕೆ ವೈಟ್ ಬಟ್ಟೆ ಯಾವ ಸಂಕೇತ ಇದು ಏನಿದು ಅಂತ ಹೇಳಬೇಕು ಅಂತಂದ್ರೆ ಶ್ವೇತ ವಸ್ತ್ರವನ್ನ ಹಾಕೊಂಡಿರುವಂತ ಒಂದು ಆ ಶೈಲಪುತ್ರಿಯವರು ಆ ಒಂದು ವೈಟ್ ಅಂದ್ರೆ ನಮಗೆಲ್ಲರಿಗೂ ಏನು ಕಾಮ್ ಪೀಸ್ ಸೋ ಈ ಒಂದು ಸಂಕೇತ ಈ ಒಂದು ಮೆಸೇಜ್ ಅನ್ನು ಈ ಒಂದು ದೇವರು ಅಂದ್ರೆ ಈ ಒಂದು ಸಂಗತಿಯನ್ನ ನಾವು ಕಾಣಬಹುದು ಶೈಲಪುತ್ರಿಯ ಒಂದು ದೇವರಲ್ಲಿ ಸೋ ಅವರಿಗೆ ಮಲ್ಗೆ ಹೂ ಅಂದ್ರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಯಾರೇ ಆಗಿರಲಿ ನವರಾತ್ರಿಯ ಒಂದು ಪೂಜೆ ಮಾಡುವಂತವರು ಕೆಲವರೆಲ್ಲ ರೂಢಿಸ್ಕೊಂಡಿರ್ತಾರೆ ಪ್ರತಿದಿನ ಒಂದೊಂದು ರೀತಿಯಲ್ಲಿ ಕಳಶಕ್ಕೇನೆ ಆ ತರ ಸೀರೆಗಳನ್ನ ಉಡಿಸಿ
ಅಥವಾ ಕಳಶಕ್ಕೇನೆ ಏನೇನು ಇಷ್ಟ ಆ ದೇವರಿಗೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡುವಂತ ಒಂದು ಪದ್ಧತಿ ಎಷ್ಟೊಂದು ಜನದಲ್ಲಿ ಈಗಲೂ ಕೂಡ ಇದೆ. ಅದೇ ರೀತಿಯಲ್ಲಿ ನೀವು ಯಾರಾದರೂ ಈ ಒಂದು ದೇವಿಯನ್ನು ಒಲಿಸ್ಕೋಬೇಕು, ನಮ್ಮ ಜೀವನದಲ್ಲಿ ಪೀಸ್ ಬೇಕು ಅಂದರೆ ನೆಮ್ಮದಿ ಬೇಕು ಅಂತ ಹೇಳೋರು ಮಲ್ಲಿಗೆ ಹೂವು ಕಂಪಲ್ಸರಿಯಾಗಿ ಇಟ್ಟು, ಹಾಗೆ ಕಳಶನ ನಾವು ಹೇಗೆ ಡೆಕೋರೇಟ್ ಮಾಡ್ತೀವೋ ಹಾಗೆ ಇಟ್ಟು, ಆ್ಯಂಡ್ ತ್ರಿಶೂಲ ಕೆಲವ್ರ ಮನೇಲಿ ಇರುತ್ತೆ, ನಮಗೆಲ್ಲರೂ ಗೊತ್ತಿರೋ ಹಾಗೆ ತ್ರಿಶೂಲ ಒಂದಿಷ್ಟಿಷ್ಟು ಉದ್ದದ್ದು ತ್ರಿಶೂಲ ಕೂಡ ಮಾಡಿಸ್ಕೊಂಡಿರ್ತಾರೆ ಕೆಲವರು. ಸೊ ಇಲ್ಲ ಅಂತಂದ್ರು ಏನು ಅದೇನು ಇದಿಲ್ಲ. ಸೊ ಚಿಕ್ಕ ಚಿಕ್ಕ ಹಸುಗಳು ಬರುತ್ತೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಚಿಕ್ಕ ಬೆಳ್ಳಿ ಹಸುಗಳು ಬರುತ್ತೆ. ಸೊ ಇದನ್ನೆಲ್ಲ ಇಟ್ಟು ಕಳಶದ ಪಕ್ಕ ಪೂಜೆ ಮಾಡೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಪ್ರತಿ ದಿನವೂ ಕೂಡ ದೇವರ ಒಂದು ರೂಪಗಳೇನಿದೆ ಅಲ್ವಾ, ನಮಗೆ ನಮ್ಮ ಜೀವನದಲ್ಲಿ ರೂಢಿಸ್ಕೊಬೇಕು. ಹಾಗೆ ಏನೋ ಒಂದು ಮೆಸೇಜನ್ನು ಹೇಳೋಕ್ಕೆ ನೆಪ್ತಿವಾಗ ಸುಮ್ಮನೆ ಆ ಒಂದು ವೇಷದಲ್ಲಿ ಯಾವತ್ತೂ ದೇವರು ಇರೋದಿಲ್ಲ. ಸೊ ಈ ಒಂದು ವೇಷ ಇದಕ್ಕೋಸ್ಕರ, ಈ ಒಂದು ವೇಷ ಬಂದಿರುವಂಥದ್ದು ದೇವರಿಗೆ ಇದಕ್ಕೋಸ್ಕರ ಅಂತ ಹೇಳಿ ಪ್ರತಿಯೊಂದಕ್ಕೂ ಒಂದೊಂದು ಕತೆ ಇದೆ. ಆದರೆ ಈ ಒಂದು ಪರ್ಟಿಕ್ಯುಲರ್ ಶೈಲಪುತ್ರಿಯ ಒಂದು ಅವತಾರ ಏನಿದೆ ಅದು ಬಂದುಬಿಟ್ಟು ಪೀಸ್ ಅಂದರೆ ಕಾಮ್ ಅಂದರೆ ನೆಮ್ಮದಿ ಸುಖ ಶಾಂತಿ. ಶ್ವೇತ ಶೈಲಪುತ್ರಿ ಪರ್ವತರಾಜನ ಮಗಳು, ಅಂದರೆ ಪರ್ವತ ಏನು ಪರ್ವತ ಏನು ಮನುಷ್ಯನ ಅಂತ ಹೇಳ್ತೀರ. ಎಸ್, ಪ್ರತಿಯೊಂದಕ್ಕೂ ಒಂದೊಂದು ಜೀವಗಳಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಶೈಲಪುತ್ರಿಯನ್ನು ಪರ್ವತರಾಜನ ಮಗಳು ಅಂತ ಹೇಳಿ ನಂಬಿರುವಂಥದ್ದು. ಹಾಗಾದರೆ ಬರೀ ದೇವಿಯ ಒಂದು ರೂಪ ನಮಗೆ ಮೆಸೇಜನ್ನು ಕೊಡುವಂಥದ್ದಲ್ಲ, ದೇವಿ ಕುಳಿತುಕೊಂಡಿರುವಂತಹ ಒಂದು ಗೂಳಿ ಕೂಡ, ಆ ಒಂದು ಮೂಕ ಪ್ರಾಣಿ ಏನಿದೆ ಅಲ್ವಾ, ಅದು ಕೂಡ ನಮಗೆ ಒಂದು ಮೆಸೇಜನ್ನು ಹೇಳುವಂಥದ್ದು. ಏನದು ಅಂತ ಹೇಳಿದ್ರೆ, ಆ ಒಂದು ದೇವಿ ಆ ಒಂದು ಕಂಪ್ಲೀಟ್ ಅವತಾರ ಏನಿದೆ ಅಲ್ವಾ, ಈಚ್ ಆ್ಯಂಡ್ ಎವ್ರಿಥಿಂಗ್ ಒಂದೊಂದು ಕೂಡ ಒಂದೊಂದು ಮೆಸೇಜನ್ನು ಹೇಳುತ್ತೆ. ಮೂಕ ಪ್ರಾಣಿಗಳನ್ನು ನಾವು ಹಿಂಸಿಸಬಾರದು, ಅದನ್ನು ದೇವತೆ ಎಂದು ನಾವು ಪೂಜಿಸಬೇಕು ಅಂತ ಹೇಳಿ ಅದು ಕೂಡ ಎಲ್ಲರೂ ನಂಬಿರುವಂಥದ್ದು. ಆ ದೇವಿ ಕುತ್ಕೊಂಡಿರುವಂಥ ಒಂದು ಮುಖ, ಆಲ್ಮೋಸ್ಟ್ ಎಲ್ಲ ಮೂಕ ಪ್ರಾಣಿಗಳೇ, ಯಾವ ಒಂದು ದೇವತೆ ಅಥವಾ ದೇವರುಗಳನ್ನ ನೋಡಿ ನೀವು ಎಲ್ಲರೂ ಕೂಡ ಮೂಕ ಪ್ರಾಣಿಗಳನ್ನೇ ಅವರ ಒಂದು ವಾಹನವಾಗಿ ಅವರು ಮಾಡಿಕೊಂಡಿರುವಂಥದ್ದು. ಯಾರು ಕೂಡ ಹಿಂಸಿಸಬೇಡಿ, ಅದಕ್ಕೂ ಒಂದು ಜೀವ ಇದೆ, ಪ್ರತಿ ಒಂದಕ್ಕೂ ಜೀವ ಇದೆ. ಸೊ ಅದಕ್ಕೋಸ್ಕರ ಎಲ್ಲರನ್ನು ನೀವು ಪೂಜಿಸ್ಬೇಕು, ಪ್ರಾರ್ಥಿಸ್ಬೇಕು ಅನ್ನುವಂಥ ಒಂದು ಮೆಸೇಜ್ ಪ್ರತಿಯೊಂದು ದೇವರುಗಳು ಕೊಡುತ್ತೆ. ಆದರೆ ಈ ಒಂದು ಶೈಲಪುತ್ರಿಯ ಒಂದು ಅವತಾರ ಶಾಂತಿ ನೆಮ್ಮದಿ ಒಂದು ಅಂತ ನೆಮ್ಮದಿ ಆಗಿರುವಂಥ ಒಂದು ಮೆಸೇಜನ್ನು ಕೊಟ್ಟು ಮೂಕ ಪ್ರಾಣಿಗಳನ್ನು ನೀವು ಹಿಂಸಿಸಬಾರ್ದು ಅನ್ನೋವಂಥ ಒಂದು ಮೆಸೇಜನ್ನು ಕೂಡ ಕೊಡುತ್ತೆ. ಹಾಗೆ ಕೈಯಲ್ಲಿರುವಂಥ ತ್ರಿಶೂಲ ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿರುವಂಥ ಒಂದು ಕಷ್ಟಗಳು, ದುಃಖಗಳು, ತಾಪತ್ರಗಳು ಏನೇನೆಲ್ಲ ಇದೆ ಅದೆಲ್ಲ ನಿವಾರಣೆಯಾಗಲಿ ಅಂತ ಹೇಳಿ ಅದನ್ನೆಲ್ಲ ಆ ತ್ರಿಶೂಲದಿಂದ ಕೊಂದು, ಆ ಒಂದು ಕಷ್ಟವನ್ನು ಕೊಂದು, ಆ ಒಂದು ದುಃಖವನ್ನು ಕೊಂದು, ತಾಪತ್ರಗಳು ನಮಗೆ ಜೀವನದಲ್ಲಿ ಏನೇನೆಲ್ಲ ಬರುತ್ತೆ ಆ ಒಂದು ಎಲ್ಲ ಥರದ ಒಂದು ಕೆಟ್ಟದನ್ನು ಕೊಂದು ಇಡುವಂಥ ಒಂದು ಆಯುಧ ಆ ಒಂದು ತ್ರಿಶೂಲ ಮೆಸೇಜ್ ಕೊಡುವಂಥದ್ದು. ಹಾಗೆ ಶೈಲಪುತ್ರಿಯ ಒಂದು ಬಲಗೈಯಲ್ಲಿ ಕಮಲ ಹೂವನ್ನು ನಾವು ನೋಡ್ಬೋದು. ಹೂವು ಅಂದರೆ ಏನು, ತುಂಬ ಮೃದುವಾದ ಒಂದು ಏನು ಹೇಳ್ತೀವಿ, ಒಂದು ಮೃದುವಾದ ಸ್ವಭಾವ ಅಂತಲೇ ಹೇಳ್ಬೋದು ಹೂವು. ಯಾಕಂತಂದರೆ ಅದನ್ನ ಮುಟ್ಟಿದ ತಕ್ಷಣ ಜೋರಾಗಿ ಮುಟ್ಟಿದ್ರೇ ಅದು ಮಸ್ಕೋಗುತ್ತೆ. ಸೊ ಅದಕ್ಕೋಸ್ಕರ ಅಷ್ಟು ಮೃದುವಾಗಿರಿ ನೀವು ಜೀವನದಲ್ಲಿ, ಅಷ್ಟು ತಿಳಿಯಾಗಿರಿ ನೀವು ಜೀವನದಲ್ಲಿ, ಅಷ್ಟು ಅಟ್ರಾಕ್ಟಿವ್ ಆಗಿ, ಅಷ್ಟು ಸುಂದರವಾಗಿರಿ ನೀವು ಜೀವನದಲ್ಲಿ ಅನ್ನುವಂಥದ್ದು ಆ ಹೂವು ಕೂಡ ಮೆಸೇಜ್ ಕೊಡುತ್ತೆ. ಹಾಗಾದರೆ ಕೈಯಲ್ಲಿರೋ ಒಂದು ಕಮಲ ಹೂವು, ನಮಗೆ ದೇವರು ಕೈಯಲ್ಲಿ ಕಮಲ ಹೂವು ಕೂಡ ಇಟ್ಕೊಂಡಿರ್ತಾರೆ. ಸೊ ಆ ಒಂದು ಹೂವು ಕಮಲ ಹೂವು ಏನನ್ನು ಮೆಸೇಜ್ ಕೊಡುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ಜೀವನದಲ್ಲಿ ಯಾವತ್ತಿದ್ರೂ ಮೃದುವಾಗಿರಬೇಕು, ತುಂಬ ತಿಳಿಯಾಗಿರಬೇಕು, ಅಷ್ಟೇ ಸುಂದರವಾಗಿರಬೇಕು ಅನ್ನುವಂಥ ಒಂದು ಸಂದೇಶ ಕೊಡುತ್ತೆ. ನಾವು ಯಾವತ್ತೇ ಆಗಿರಲಿ ಒಂದು ಹೂವನ್ನು ಜೋರಾಗಿ ಮುಟ್ಟಿದ್ರೆ ಸಾಕು, ಅದೆಲ್ಲ ಏನಾಗುತ್ತೆ, ಹಾಳಾಗೋಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯ ಒಂದು ಹಿಂಸಾಚಾರ ಇಲ್ಲ, ಯಾವತ್ತಿದ್ರೂ ನಾವು ನೆಮ್ಮದಿಯಿಂದ ಸುಖವಾಗಿ ಇರಬೇಕು ಅನ್ನುವಂಥದ್ದೇ ಈ ಒಂದು ಶೈಲಪುತ್ರಿ ದೇವಿಯ ಅವತಾರದ ಒಂದು ಮುಖ್ಯ ಕಾರಣವಾಗಿದೆ. ಇದೆಲ್ಲ ನಿಮಗೆ ತುಂಬ ಉಪಯೋಗ ಆಗುತ್ತೆ ಈ ಒಂದು ದೇವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.